ಇಂಗ್ಲೆಂಡ್ ಗೆ ತವರಿನಲ್ಲೇ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿ ಸೋಲಿನ ರುಚಿ ತೋರಿಸಿರೋ ಭಾರತ ವಿಶೇಷ ಸಾಧನೆ ಮಾಡಿದೆ. ನಿರ್ಣಾಯಕವಾಗಿದ್ದ ಮೂರನೇ ಏಕದಿನ ಪಂದ್ಯದಲ್ಲಿ ಮಿಂಚಿನ ಪ್ರದರ್ಶನ ತೋರಿದ ಟೀಂ ಇಂಡಿಯಾ 5 ವಿಕೆಟ್ಗಳ ಅಮೋಘ ಗೆಲುವು ಸಾಧಿಸಿದೆ. ರಿಷಭ್ ಪಂತ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಸ್ಫೋಟಕ ಬ್ಯಾಟಿಂಗ್ಗೆ ತಬ್ಬಿಬ್ಬಾದ ಆಂಗ್ಲರು ಸೋಲು ಕಂಡು ಭಾರೀ ಮುಖಭಂಗಕ್ಕೆ ಒಳಗಾದರು. ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಂತ ಬಲಿಷ್ಠ ತಂಡವಾದ ಇಂಗ್ಲೆಂಡನ್ನ ಅವರದ್ದೇ ನೆಲಕ್ಕೆ ಹೋಗಿ ಸರಣಿ ಗೆಲುವು ಸಾಧಿಸೋದು ಸುಲಭ ಅಲ್ಲ. ಹೀಗಿರುವಾಗ ಇಂತಹ ಅಪರೂಪದ ಸಾಧನೆಯನ್ನ ಟೀಂ ಇಂಡಿಯಾ ಮಾಡಿದೆ. ನಾಯಕ ರೋಹಿತ್ ಶರ್ಮಾ ಕೂಡ ಈ ಬಗ್ಗೆ ತಂಡದ ಆಟಗಾರರ ಬಗ್ಗೆ ಪರಿಶ್ರಮದ ಬಗ್ಗೆ ಹೆಮ್ಮೆ ಮಾತುಗಳನ್ನಾಡಿದ್ರು. ಪಂದ್ಯ ಮುಗಿದ ಮೇಲೆ ಟೀಂ ಇಂಡಿಯಾ ಆಟಗಾರರ ಖುಷಿಗೆ ಪಾರವೇ ಇರಲಿಲ್ಲ. ಟ್ರೋಫಿ ಸ್ವೀಕರಿಸುವ ವೇಳೆ ಭಾರತೀಯ ಆಟಗಾರರು ಕುಣಿದು ಕುಪ್ಪಳಿಸಿದ್ರು. ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ರಿಷಭ್ ಪಂತ್ ಶಾಂಪೇನ್ ಬಾಟಲ್ ಹಿಡಿದು ಆಟಗಾರರ ಮೇಲೆ ಚಿಮ್ಮಿಸಿದ್ರು. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ರೋಹಿತ್ ಶರ್ಮಾ ಮೇಲೂ ಶಾಂಪೇನ್ ಚಿಮ್ಮಿಸಲಾಗಿದ್ದು ಈ ಸಂದರ್ಭ ಹಿಟ್ ಮ್ಯಾನ್ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ನಂತರ ನಗ್ತಾ ಎಲ್ಲ ಆಟಗಾರರ ಜೊತೆ ಟ್ರೋಫಿಯನ್ನು ಹಂಚಿಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ರೋಹಿತ್ ಕೈಗೆ ಟ್ರೋಫಿ ಸಿಗ್ತಾ ಇದ್ದ ಹಾಗೆ ಹರ್ಷದೀಪ್ ಸಿಂಗ್ ಅವರನ್ನ ಕರೆದು ನೀವು ಈ ಟ್ರೋಫಿ ಹಿಡಿದುಕೊಳ್ಳಿ ಅಂತ ಕೊಟ್ಟರು. ರೋಹಿತ್ ಅವರ ಈ ನಡೆ ಎಲ್ಲರ ಗಮನ ಸೆಳೆಯಿತು. ಹರ್ಷದೀಪ್ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಟೀಂ ಇಂಡಿಯಾಕ್ಕೆ ಸೆಲೆಕ್ಟ್ ಆಗಿದ್ರು. ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲೂ ಕಣಕ್ಕಿಳಿದಿದ್ರು. ಏಕದಿನ ಸರಣಿಗೆ ಆಯ್ಕೆಯಾಗಿದ್ರೂ ಆಡುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಟೀಂ ಇಂಡಿಯಾ ಆಟಗಾರರ ಖುಷಿ ಮತ್ತು ಟ್ರೋಫಿ ಹಿಡಿದ ಕ್ಷಣ ಅದ್ಭುತವಾಗಿತ್ತು.